ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ನಮ್ಮ ಮನೆಯಲ್ಲಿ ದೀಪಾವಳಿನ ಹೇಗೆ ಆಚರಿಸಿದ್ರಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದೀನಿ. ನಿಮ್ಮ ಮನೆಯಲ್ಲೂ ನೀವು ಎಲ್ಲರೂ ದೀಪಾವಳಿ ಚೆನ್ನಾಗಿ ಆಚರಿಸಿದಿರಾ ಅಂತ ಅನ್ಕೋತಾ ಇದೀನಿ. ಇನ್ನೇನ್ ತಡ ಬನ್ನಿ, ನಮ್ಮ ಮನೆಯಲ್ಲಿ ನಾವು ಹೇಗೆ ದೀಪಾವಳಿನ ಆಚರಿಸಿದ್ರಿ ಅಂತ ನಿಮಗೆ ತೋರಿಸ್ತೀನಿ. ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಹೆನ್ನ ಅಂತ ಎಲ್ಲ ಇಷ್ಟ ಆಗತ್ತಲ್ಲ. ಸೊ ನನ್ ಮಗಳು ಅಮ್ಮ ನಂಗೆ ಹೆನ್ನ ಹಾಕು ಅಂದ್ರೆ ಈ ತರ ಹೆನ್ನ ಹಾಕಿದ್ದೆ. ಅವಳು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಹಬ್ಬದ ದಿವಸ ನನ್ ಮನೆಯೆಲ್ಲ ಕ್ಲೀನಿಂಗು ಎಲ್ಲ ಮಾಡೋಷ್ಟಕ್ಕೆ ಸುಮಾರು 11-12 ಗಂಟೆ ಹತ್ರ ಆಗಿತ್ತು. ಮನೆಯೆಲ್ಲ ಕಸ ಗುಡಿಸಿ ಮಾಡುವಷ್ಟಕ್ಕೆ. ಸೊ ಅದೆಲ್ಲ ಆದ್ಮೇಲೆ ನಾನು ಸ್ನಾನ ಮಾಡಿಕೊಂಡು ಫಸ್ಟ್ ನೈವೇದ್ಯ ಮಾಡೋಣ ಅಂತ ರೆಡಿ ಮಾಡಕ್ ಶುರು ಮಾಡಿಕೊಂಡೆ. ಸೊ ಇಲ್ಲಿ ನೀವು ನೋಡ್ಬೋದು, ಒಂದ್ ಕಡೆ ನನ್ನ ಹೆಸರು ಬೇಳೆನ ಹುರ್ಕೋತಾ ಇದೀನಿ. ಆಮೇಲೆ ಅದು ಪೊಂಗಲ್, ಸ್ವೀಟ್ ಪೊಂಗಲ್ಗೆ. ಆಮೇಲೆ ಪುಳಿಯೋಗರೆ ಮಾಡೋಣ ಅಂತ ಅನ್ನಕ್ಕೆ ಇಟ್ಕೊಂಡೆ. ಆಮೇಲೆ ಕಡಲೆ ಬೀಜ, ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಕಡಲೆ ಬೀಜ ಹುರ್ಕೋತಾ ಇದ್ದೀನಿ. ಅಂಡ್ ಆಲ್ಸೋ ದೇವ್ರ ನೈವೇದ್ಯ ಮಾಡಕ್ಕೆ ತುಪ್ಪ ಕಾಯಿಸ್ಕೊಳ್ಳೋಣ ಅಂತ ಇಲ್ಲಿ ತುಪ್ಪ ಕಾಯಿಸ್ಕೊತಾ ಇದ್ದೀನಿ. ದೇವ್ರಿಗೆ ನೈವೇದ್ಯ ಮಾಡ್ಕೊಳ್ಳೋಕೆ ರೆಡಿ ಮಾಡೋಷ್ಟಕ್ಕೆ ನನ್ನ ಮಗ ಸ್ಕೂಲ್ ಇಂದ ಬಂದ್ಬಿಟ್ಟ. ಇಲ್ಲಿ ನೋಡ್ಬೋದು ನೀವು ಅವನ್ನ. ನಾನು ನೈವೇದ್ಯ ಮಾಡೋವಾಗ ಸೈಮಲ್ಟೇನಿಯಸ್ಲಿ ದೇವ್ರ ಸಾಮಾನು ಎಲ್ಲ ತೊಳ್ಕೊತಾ ಇದ್ದೀನಿ. ಇದು ಮಾಮೂಲಿ ದಿವಸ ಬಳಸೋ ದೇವ್ರ ಸಾಮಾನು, ಸ್ಪೆಷಲ್ ಆಗಿ ದೇವ್ರಿಗೆ ಲೈಕ್ ಹಬ್ಬದ ದಿವಸ ಬಳಸೋ ಸಾಮಾನು ಎಲ್ಲ ಆಲ್ರೆಡಿ ಯಾವಾಗೂ ವಾಶ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಇನ್ನು ದೇವ್ರ ಸಾಮಾನು ತೊಳ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಪೊಂಗಲ್ ಆಲ್ಮೋಸ್ಟ್ ರೆಡಿ ಆಗಿತ್ತು ಆ್ಯಂಡ್ ಅನ್ನನೂ ಆಗೋಗಿತ್ತು. ಸೊ ನೀವು ನೋಡ್ಬೋದು ಇಲ್ಲಿ ನಾನು ಪೊಂಗಲ್ಗೆ ಬೆಲ್ಲ ಕರಗಿಸ್ಕೊಂಡು ಈ ಥರ ಹಾಕುತ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಎಣ್ಣೆ ಬದನೆಕಾಯಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಮಸಾಲ ರುಬ್ಕೊಂಡಿದ್ದೀನಿ. ಇದಕ್ಕೇನಿಲ್ಲ, ತೆಂಗಿನಕಾಯಿ, ಕಡಲೆ ಬೀಜ, ಧನಿಯದ ಪುಡಿ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಸ್ವಲ್ಪ ಹುಣಸೆಹಣ್ಣು, ನಿಂಬೆಹಣ್ಣು ಗಾತ್ರ ಅಷ್ಟು ಹುಣಸೆಹಣ್ಣು, ಖಾರ, ಉಪ್ಪು ಇದೆಲ್ಲ ಸೇರಿಸ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾವು ಈ ಥರ 4 ಹಾಫ್ ಆಗಿ ಅವ್ರ 4 ಹೋಳಾಗಿ ಕಟ್ ಮಾಡಿಕೊಂಡು ಈ ಥರ ಬದನೆಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಮಧ್ಯ ಮಧ್ಯದಲ್ಲಿ ಈ ಥರ ನಾನು ಆ ಮಸಾಲೆ ರುಬ್ಕೊಂಡಿದ್ದೀರಲ್ಲ ಆ ಮಸಾಲೆನೆಲ್ಲ ಈ ಥರ ಸ್ಟಫ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಪ್ಯಾನ್ ಇಟ್ಟು ಆ ಪ್ಯಾನು ಹೀಟ್ ಆಗೋಷ್ಟೊತ್ತಿಗೆ ಸ್ವಲ್ಪ ಎಣ್ಣೆ, ನಾನು ಎಣ್ಣೆ ಜಾಸ್ತಿ ಬಳಸೋದಿಲ್ಲ, ಸ್ವಲ್ಪ ಕಮ್ಮಿ ಬಳಸ್ತೀನಿ. ಸೊ ನೀವು ನೋಡ್ಬೋದು ನಾನು ಇದಕ್ಕೆ ಬರೀ 1 ಟೇಬಲ್ ಸ್ಪೂನ್ ಅವ್ರ 1.5 ಟೇಬಲ್ ಸ್ಪೂನ್ ಹಾಕಿ ಮಾಡಿದ್ದು. ನನಗೆ ಸ್ವಲ್ಪ ಎಣ್ಣೆ ರೀಸೆಂಟ್ ಆಗಿ ನಾನು ತಿಳ್ಕೊಂಡಿರೋದು ಏನಂದ್ರೆ ಎಣ್ಣೆಯಲ್ಲಿ ತುಂಬಾ ಕ್ಯಾಲರೀಸ್ ಇರುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಕಮ್ಮಿ ಬಳಸಿದ್ರೆ ಅದು ನಮಗೆ ಆರೋಗ್ಯಕ್ಕೆ ಒಳ್ಳೇದು. ಲೈಕ್ ಕೊಲೆಸ್ಟ್ರಾಲ್ ಕಮ್ಮಿ ಆಗತ್ತೆ. ಆ್ಯಂಡ್ ಆಲ್ಸೋ ಸಪೋಸ್ ನಾವು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅನ್ಕೊಂಡ್ರಿ ಅದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಾನು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ತೀನಿ. ಸೊ ನೀವು ನೋಡ್ಬೋದು ಇದಕ್ಕೆ ನಾನು 1.5 ಟೇಬಲ್ ಸ್ಪೂನೇ ಹಾಕಿರೋದು. ಸೊ ಎಣ್ಣೆ ಎಲ್ಲ ಕಾದ್ಮೇಲೆ ನಾನಿನ್ನ ಒಂದೊಂದಾಗಿ ಬದನೆಕಾಯಿ ಹಾಕೊಳಕ್ಕೆ ಶುರು ಮಾಡಿಕೊಂಡು ಆ ಬದನೆಕಾಯಿ ಒಂದು 15 ನಿಮಿಷ ಅಷ್ಟೊತ್ತಿಗೆ ನಮ್ಮ ಬದನೆಕಾಯಿ ಪಲ್ಯ ರೆಡಿ ಆಗಿಬಿಟ್ಟಿತ್ತು. ಈ ಥರ ಹಾಕಿ ಮತ್ತೆ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಗೊಜ್ಜು ಇತ್ತಲ್ಲ ಆ ಗೊಜ್ಜುಗೆ ನೀರು ಬೆರೆಸ್ಕೊಂಡು ಆ ನೀರನ್ನು ಹಾಕಿ ಒಂದು 10-15 ನಿಮಿಷ ಬಿಟ್ಬಿಟ್ಟಿದ್ದೆ ಲಿಡ್ ಕ್ಲೋಸ್ ಮಾಡಿ. ಆ 15 ನಿಮಿಷ ಅಷ್ಟಕ್ಕೆ ಸೂಪರ್ ಆಗಿ ಬದನೆಕಾಯಿ ಪಲ್ಯ ಆದ್ರೆ ರೆಡಿ ಆಗ್ಬಿಟ್ಟಿತ್ತು. ಇನ್ನ ಈ ಎಣ್ಣೆ ಬದನೆಕಾಯಿ ಪಲ್ಯ ನಾನು ಈ ತರ ಸ್ಟವ್ ಮೇಲೆ ಇಟ್ಮೇಲೆ ನೆಕ್ಸ್ಟ್ ನಾವು ವಡೆಗೆ ರೆಡಿ ಮಾಡ್ಕೊಳಕ್ಕೆ ಫಸ್ಟ್ ಕಡಲೆಬೇಳೆ ನೆನ್ಸ್ಕೊಂಡಿದ್ನಲ್ಲ ಆ ಕಡಲೆಬೇಳೆನ ರುಬ್ಕೊಂಡೆ. ಕಡಲೆಬೇಳೆ ನಾನು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟಿದ್ದೆ, ನಾನು ಸ್ವಲ್ಪ ಯಾವ್ದು ಜಾಸ್ತಿಯಲ್ಲಿ ಅದೊಂದು ಚೂರು ನುಣ್ಗಾಗಿತ್ತು. ಸೊ ಅದಕ್ಕೆ ಅದು ಸ್ವಲ್ಪ ಗಟ್ಟಿ ಆಗ್ಲಿ ಅಂತ ಆಮೇಲೆ ಒಂಚೂರು ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಹಾಕೊಂಡೆ. ಸೊ ಆ ಕಡಲೆ ಬೇಳೆನ ರುಬ್ಕೊಂಡಿದ್ದಕ್ಕೆ ನಾನು ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತೆ ಶುಂಠಿ ಎರಡು ಪೇಸ್ಟ್ ಮಾಡಿಕೊಂಡು ಬೆರೆಸ್ಕೋತಾ ಇದ್ದೀನಿ. ಅದಾದ್ಮೇಲೆ ನನ್ಗೆ ಈ ಸತಿ ಇನ್ನೆಸ್ಟ್ಗೋರ್ ಹೋದಾಗ ಸಬ್ಬಕ್ಕಿ ಸೊಪ್ಪು ಸಿಕ್ಕಿತ್ತು. ನಾವು ಸಬ್ಬಕ್ಕಿ ಸೊಪ್ಪು ಅಂತೀರಿ, ಒಬ್ರೊಬ್ರು ಸಬ್ಬಸಿಗೆ ಸೊಪ್ಪು ಅಂತಾರೆ, ನೀವೇನಂತೀರೋ ನನಗೆ ಈ ಕಮೆಂಟ್ ಮೂಲಕ ತಿಳಿಸಿ. ಬಟ್ ಅಮ್ಮನ ಕಡೆ ಯಾವಾಗೂ ನಾವು ಸಬ್ಬಕ್ಕಿ ಸೊಪ್ಪು ಅಂದು ಅಭ್ಯಾಸ. ಸೊ ಸಬ್ಬಕ್ಕಿ ಸೊಪ್ಪು ನಾನು ಇಂಡಿಯನ್ ಸ್ಟೋರಲ್ಲಿ ಸಿಕ್ಕಿದ್ರೆ ತೊಗೊಂಡು ಬಂದಿದ್ದೆ. ಸೊ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಆಮೇಲೆ ಪುದೀನ ಇದೆಲ್ಲ ಕಟ್ ಮಾಡಿಕೊಂಡು ಇನ್ನು ಮಾಮೂಲಿ ಉಪ್ಪು ಇರುತ್ತಲ್ಲ ಉಪ್ಪು, ಆಮೇಲೆ ಒಂಚೂರು ಚಕ್ಕೆ ಪುಡಿ ಎಲ್ಲ ಬೆರೆಸ್ಕೊಂಡು
ವಡೆಗೆ ರುಬ್ಕೊಂಡು ಸಾರಿ ಮಿಕ್ಸ್ ಮಾಡಿಕೊಂಡೆ. ಆ್ಯಂಡ್ ಈ ಸತಿ ನಾನು ವಡೆನ ಬೇಕ್ ಮಾಡೋಣ ಅಂತ ಫಸ್ಟ್ ಟೈಮ್ ಬೇಕ್ ಮಾಡ್ತಾ ಇದ್ದೀನಿ. ಸೊ ವಡೆ ಬೇಕ್ ಮಾಡಿ ಅವನಲ್ಲಿ ಬೇಕ್ ಮಾಡೋಣ ಅಂದ್ಬಿಟ್ಟು 350 ಡಿಗ್ರಿಗೆ ಆ್ಯಕ್ಚುಲಿ ಅವನ್ ಟರ್ನ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ವಡೆಗೆಲ್ಲ ಮಸಾಲೆ ರೆಡಿ ಮಾಡಿಕೊಂಡು ಈ ಥರ ಬೇಕಿಂಗ್ ಟ್ರೇ ಅಲ್ಲಿ ಸೆಟ್ ಮಾಡಿಕೊಂಡೆ. ಇದನ್ನು ನಾನು 350 ಡಿಗ್ರೀಸಲ್ಲಿ ಬೇಕ್ ಮಾಡ್ಕೊಳ್ಳೋಣ ಅಂತ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಬೇಕೆಲ್ಲ ಆದ್ಮೇಲೆ ನೋಡಿದ್ರೆ ಅವನಲ್ಲಿ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ನೀವು ನೋಡಿದ್ರೆ ಎಡಗಡೆ ಇರೋದು ಬೇಕ್ ಮಾಡಿರೋದು, ಆ್ಯಂಡ್ ಬಲಗಡೆ ಇರೋದು ಆಯಿಲಲ್ಲಿ ಫ್ರೈ ಮಾಡಿಕೊಂಡೆ. ಆ್ಯಕ್ಚುಲಿ ಅವನಿಂದ ತೆಗೆದಾಗ ಏನೂ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಎಲ್ಲ ಬೆಳ್ಳಬೆಳ್ಳಾಗಿತ್ತು. ಸೊ ಮತ್ತೆ ಏರ್ ಫ್ರೈಯರಲ್ಲಿ ಒಂದು 10 to 12 ಮಿನಿಟ್ಸ್ ಇಟ್ಟಮೇಲೆ ಸ್ವಲ್ಪ ಕೆಂಪಗಾಯಿತು. ಸೊ ನನಗೆ ಅವನ್ ಏನು ಬೆಸ್ಟ್ ಆಪ್ಷನ್ ಅನಿಸ್ತಾ ಇಲ್ಲ. ನೆಕ್ಸ್ಟ್ ಟೈಮಿಂದ ಆಯಿಲೆಸ್ ಅಂದರೆ ಮೋಸ್ಟ್ಲಿ ಏರ್ ಫ್ರೈಯರೇ ಟ್ರೈ ಮಾಡ್ತೀನಿ. ಬಟ್ ಏರ್ ಫ್ರೈಯರಲ್ಲಿ ಇಟ್ಟಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಲೈಕ್ ಪೂಜೆ ಆದಮೇಲೆ ಟೇಸ್ಟ್ ಮಾಡಿ ನೋಡಿದ್ರೆ ಏರ್ ಫ್ರೈಯರಲ್ಲಿ ಮಾಡಿದ್ದು ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು ಅಷ್ಟೊಂದೇನು ಡಿಫ್ರೆನ್ಸ್ ಇರಲಿಲ್ಲ. ಸೊ ಏರ್ ಫ್ರೈಯರ್ ನಮಗೆ ಎಣ್ಣೆಗೆ ಸ್ವಲ್ಪ ಕಮ್ಮಿ ಬೇಕಂದರೆ ಏರ್ ಫ್ರೈಯರಲ್ಲಿ ನಾವು ಫ್ರೈ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಅಡುಗೆ ಎಲ್ಲ ಮುಗೀತು ದೇವ್ರ ನೈವೇದ್ಯಕ್ಕೆ. ಸೊ ವಡೆ, ಸ್ವೀಟ್ ಪೊಂಗಲ್, ಕೇಸರಿ ಬಾತು, ಪುಳಿಯೋಗರೆ ಮತ್ತು ಎಣ್ಣೆ ಬದನೆಕಾಯಿ. ಸೊ ಇವಾಗ ಲಕ್ಷ್ಮೀ ಪೂಜೆಗೆ ಏನೇನು ಬೇಕು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ವಾ. ಲಕ್ಷ್ಮೀ ಪೂಜೆ ಆದಮೇಲೆ ನಮ್ಮನೆಗೆ ಅಂದರೆ ನಮ್ಮ ಡ್ಯಾಡಿ ಸೈಡಲ್ಲಿ ಈ ನರಕ ಚತುರ್ದಶಿ ದಿವಸ ದೊಡ್ಡವ್ರಿಗೆ ಧೂಪ ಹಾಕ್ತಾರೆ. ಸೊ ನನ್ನ ಹಸ್ಬೆಂಡ್ ಅವ್ರ ಮನೆ ಕೂಡ ಅದೇ ಥರ. ಸೊ ಲಕ್ಷ್ಮೀ ಪೂಜೆಗೆ ಇದೆಲ್ಲ ಸೆಟ್ ಆಗಿದೆ. ಪೂಜೆ ಆದಮೇಲೆ ಮತ್ತೆ ನಾನ್ ವೆಜ್ ಮಾಡಬೇಕು. ಸೊ ಅದು ಮೋಸ್ಟ್ಲಿ ನನ್ನ ಹಸ್ಬೆಂಡೇ ಮಾಡ್ತಾರೆ. ಏನಾದರೂ ಸ್ವಲ್ಪ ಮಸಾಲೆ ಅದೇ ಇದು ರುಬ್ಕೊಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಸೊ ಅದಕ್ಕೆ ಇವಾಗ ಬೇಗ ಬೇಗ ಫಸ್ಟು ನಾನು ಆ್ಯಕ್ಚುಲಿ ರೆಡಿ ಆಗಿಬಿಟ್ಟು ಹಂಗೆ ದೇವ್ರಿಗೂ ರೆಡಿ ಮಾಡಿಬಿಟ್ಟು ಲಕ್ಷ್ಮೀ ಪೂಜೆನ ಇವಾಗ ಆ್ಯಕ್ಚುಲಿ 5:30 ಆಗಿದೆ, 6:30ಗೆಲ್ಲ ಐ ವಿಲ್ ಟ್ರೈ ಟು ಫಿನಿಶ್ ಇಟ್ ಆಫ್. ಆ್ಯಂಡ್ ಇವತ್ತು ಹ್ಯಾಲೋವಿನ್ ಆಗಿರೋದ್ರಿಂದ ಮಕ್ಕಳು ಟ್ರಿಕ್ ಆರ್ ಟ್ರೀಟಿಂಗ್ ಹೋಗ್ತೀನಿ ಅಂತ ಹೇಳಿದ್ದಾರೆ. ನನಗೆ ಇಷ್ಟ ಇಲ್ಲ ಅವ್ರು ಹೋಗೋದು, ಬಟ್ ಮಕ್ಕಳಿಗೆ ನಾವು ಹೋಗ್ತೀನಿ ಹೋಗ್ತೀನಿ ಅಂತ ಇದ್ದರೆ ತಡಿಯೋಕ್ಕೆ ಇಷ್ಟ ಇಲ್ಲ. ಸೊ ಕಳಿಸ್ತೀನಿ, 1 ಅವರಲ್ಲಿ ಬೇಗ ಬರ್ರಿ ಅಂತ ಹೇಳಿದ್ದೀನಿ. ನನ್ನ ಮಗಳು ಮೋಸ್ಟ್ಲಿ ಜಾಸ್ತಿ ಹೋಗ್ತಾಳೆ, ಬಟ್ ನನ್ನ ಮಗ ಇನ್ನೂ ಚಿಕ್ಕನಲ್ಲ. ಸೊ ಅವ್ರ ಅಪ್ಪ ಕರ್ಕೊಂಡೋಗಿ 1 ಅವರಲ್ಲಿ ಕರ್ಕೊಂಡು ಬಿಡ್ತಾರೆ ಅನ್ಕೋತಾ ಇದ್ದೀನಿ. ಅವ್ರು 1 ಅವರು ಆಗುತ್ತೋ ಇಲ್ಲೋ, 1/2 ಅವರ್ ಆಗ್ಬೋದೇನೋ. ಸೊ ಸದ್ಯಕ್ಕೀಗ ದೇವ್ರನ್ನ ರೆಡಿ ಮಾಡಿಬಿಟ್ಟು ಬೇಗ ಬೇಗ ಆ್ಯಂಡ್ ದೆನ್ ನಾನು ರೆಡಿ ಆಗಿಬಿಟ್ಟು ದೇವ್ರಿಗೆ ದೀಪ ಹಚ್ಚಬೇಕು. ಸೊ ಈಗ ಬೇಗ ಬೇಗ ಆ ರೆಡಿ ಮಾಡೋಕ್ಕೆ ಹೋಗ್ತೀನಿ. ಸೊ ನಾನು ಈ ಥರ ರೆಡಿಯಾಗಿ ಬಂದು ನೆಕ್ಸ್ಟ್ ದೇವ್ರಿಗೆ ಈ ಸತಿ ದೇವ್ರ ಮನೆಯಲ್ಲೇ ಈ ಥರ ಟೇಬಲ್ ಹಾಕಿ ನಾನು ಅರೇಂಜ್ ಮಾಡಿಕೊಂಡೆ. ಮಾಮೂಲಿಯಾಗಿ ಹೊರಗಡೆ ಹಾಲಲ್ಲಿ ಮಾಡ್ತಾ ಇದ್ದೆ, ಬಟ್ ಇವತ್ತು ಈ ಥರ ದೇವ್ರ ಮನೆಯಲ್ಲೇ ಈ ಥರ ರೆಡಿ ಮಾಡ್ತಾ ಇದ್ದೀನಿ ಟೇಬಲಲ್ಲಿ. ಸೊ ಎಲ್ಲ ನೀವು ನೋಡ್ಬೋದು, ನಾನು ಮಾಡಿದ ನೈವೇದ್ಯ ಎಲ್ಲ ದೇವ್ರಿಗೆ ಇಟ್ಟು ಆ್ಯಂಡ್ ಹೂವ ಎಲ್ಲ ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ ದೀಪ ಅದೆಲ್ಲ ಇದೆಲ್ವಾ, ಅದು ಹೋಮ್ ಗೂಡ್ಸಲ್ಲಿ ತೊಗೊಂಡು ಬಂದಿದ್ದೆ. ಸೊ ಅದು ತೊಗೊಂಡು ಬಂದು 1 ವರ್ಷ 2 ವರ್ಷ ಮೇಲೆ ಆಗಿರ್ಬೋದು, ಬಟ್ ಅದೆಲ್ಲ ಹಂಗೆ ಭದ್ರವಾಗಿ ಎತ್ತಿಕ್ಕಿದ್ದೆ. ದೀಪಾವಳಿ ಹಬ್ಬದ ದಿವಸ ಮಾತ್ರ ಬಳಸೋಣ ಅನ್ನೋ ಥರ. ಸೊ ಅದನ್ನು ಬಳಸ್ತಾ ಇದ್ದೀನಿ ಇಲ್ಲಿ. ಸೊ ಎಲ್ಲ ಚೆನ್ನಾಗಿ ಈ ಥರ ಎಲ್ಲ ಹೂವ ಇಟ್ಟು ಅರೇಂಜ್ ಮಾಡಿದ್ರೆ ದೇವರು ತುಂಬ ಅಂದರೆ ತುಂಬ ಕಳೆಯಾಗಿ ತುಂಬ ಚೆನ್ನಾಗಿತ್ತು. ನಿಮ್ಮನೇಲಿ ಹೇಗೆ ಮಾಡ್ತೀರಾ, ಹೀಗೆ ಮಾಡ್ತೀರಾ ಅಥವಾ ಹೇಗೆ ಮಾಡ್ತೀರಾ ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಒಬ್ರೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರಲ್ವಾ, ಆ್ಯಂಡ್ ಎಲ್ಲರೂ ಹೇಗೆ ಮಾಡ್ತಾರಂತ ಗೊತ್ತಾದರೆ ಅದು ಒಂಥರ ಚೆನ್ನಾಗಿರುತ್ತೆ. ಸೊ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅದನ್ನು. ಸೊ ದೇವರೆಲ್ಲ ಅಲಂಕಾರ ಮಾಡಿದ್ಮೇಲೆ ಈ ಥರ ಇತ್ತು. ಆ್ಯಂಡ್ ಮಕ್ಕಳೆಲ್ಲ ಹೊರಗಡೆ ಹೋಗಿದ್ರು, ಇನ್ನು ನಾನೊಬ್ಬಳೆ ಬೇಗ ಬೇಗ ಪೂಜೆ ಮಾಡಿಕೊಂಡು ನನ್ನ ಸ್ತೋತ್ರಗಳೆಲ್ಲ ಹೇಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪೂಜೆ ಶುರು ಮಾಡಿಕೊಂಡೆ. ಆ್ಯಂಡ್ ಆ್ಯಕ್ಚುಲಿ ನನ್ನ ಪೂಜೆ ಅರ್ಧ ಆಗೋಷ್ಟೊತ್ತಿಗೆ ಅವರು ಬಂದಿದ್ರು, ನನ್ನ ಮಗ, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ಬಂದರು. ಅವಾಗೆ ಹೇಳಿದಾರೆ ನನ್ನ ಮಗಳು ಸ್ವಲ್ಪ ಲೇಟಾಗಿ ಬಂದರು, ಬಟ್ ನಾನು ಬೇಗ ಇನ್ನು ನನ್ನೊಬ್ಬಳೇ ಇರೋಗ ಸೋತ್ರ ಹೇಳ್ಕೊಳಕ್ಕೆಲ್ಲ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ಅಥವಾ ಡಿಸ್ಟರ್ಬೆನ್ಸ್ ಇರಲ್ಲ ಅಂದ್ಬಿಟ್ಟು ನಾನು ಪೂಜೆ ಮಾಡಿಕೊಂಡು ನನ್ನ ಸ್ತೋತ್ರಗಳು ಅದೆಲ್ಲ ಹೇಳ್ಕೊಂಡೆ. ಓಂ ಶ್ರೀ ಲಕ್ಷ್ಮೀ ಅಷ್ಟೋತ್ತರ ಶತಿನಾಮಾವಳಿ, ಓಂ ಪ್ರಕೃತೇ ನಮಃ, ಓಂ ವಿಕೃತೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತ ಹಿತ ಪ್ರದಾಯೇ ನಮಃ, ಓಂ ಶ್ರದ್ಧಾಯೇ ನಮಃ, ಓಂ ವಿಭೂತ್ಯೈ ನಮಃ, ಓಂ ಸುರಭೈ ನಮಃ,
ಓಂ ಪರಮಾತ್ಮಿಕಾಯೇ ನಮಃ, ಓಂ ವಾಚೇ ನಮಃ ನಮಃ, ಓಂ ಪದ್ಮ ಲಲಾಯೇ ನಮಃ, ಓಂ ಪದ್ಮಾಯೇ ನಮಃ, ಓಂ ಶುಷ್ಯೇ ನಮಃ, ಓಂ ಸೌಮ್ಯಸ್ತೇ ನಮಃ, ಓಂ ಸ್ವಧಾಯೇ ನಮಃ, ಓಂ ಸುಧಾಯೇ ನಮಃ, ಓಂ ಧನಾಯೇ ನಮಃ, ಓಂ ಹಿರಣ್ಮೇ ನಮಃ, ಓಂ ಲಕ್ಷ್ಮೇ ನಮಃ, ಓಂ ನಿತ್ಯ ಪುಷ್ಟಾಯೇ ನಮಃ, ಓಂ ವಿಭಾ ವರ್ಯೇ ನಮಃ, ಓಂ ಆದಿತ್ಯೇ ನಮಃ, ಓಂ ದಿತ್ಯೇ ನಮಃ, ಓಂ ದೀತಾಯೇ ನಮಃ, ಓಂ ವಸುಧಾಯೇ ನಮಃ, ಓಂ ಸುಧಾರಣೇ ನಮಃ, ಓಂ ಕಮಲಾಯೇ ನಮಃ. ನಾನು ಅಷ್ಟೋತ್ತರ ಮುಕ್ಷೋತ್ಸವಕ್ಕೆ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗ ವಾಪಸ್ ಬಂದಿದ್ರು. ನಾನು ಅದಾದ್ಮೇಲೆ ಅವನ್ಗೆ ಲೈಕ್ ವಕ್ರ ತುಂಡ ಹೇಳು ಅಂದ್ರೆ ಅವ್ನ ವಕ್ರ ತುಂಡ ಹೇಳ್ದ. ನನ್ನ ಹಸ್ಬೆಂಡು ದೇವ್ರ ಕಾಯಿ ಹೊಡಿಯಕ್ಕೆ ಹೊರಗಡೆ ಹೋದ್ರು. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ಪೂಜಿಸಲೆಂದೇ ಹೂಗಳ ತಂದೆ ದರುಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೆ ಹೂಗಳ ತಂದೆ ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು ಮಾಣಿಕ್ಯದಾರತಿ ಉಷೆ ತಂದಿಹಳು ಮಾಣಿಕ್ಯದಾರತಿ ಉಷೆ ತಂದಿಹಳು ತಾಮಸವೇ ಕಿನ್ನು ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲಂದೇ ಹೂಗಳ ತಂದೆ ಒಲಿದರು ಚೆನ್ನ ಮುರಿದರು ಚೆನ್ನ ನಿನ್ನ ಸರಿಯೇ ಬಾಳಿಗೆ ಚೆನ್ನ ಒಲಿದರು ಚೆನ್ನ ಮುರಿದರು ಚೆನ್ನ ನಿನ್ನ ಸರಿಯೇ ಬಾಳಿಗೆ ಚೆನ್ನ ನಾ ನಿನ್ನ ಪಾದದ ಧೂಳಾದರೂ ಚೆನ್ನ ನಾ ನಿನ್ನ ಪಾದದ ಧೂಳಾದರೂ ಚೆನ್ನ ಸ್ವೀಕರಿಸು ನನ್ನ ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇ ಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರಧಾಯಿನಿ ಮಂಜುಳ ಭಾಷಿಣಿ ಹೇ ಮಸುತೆ. ಸೊ ನನ್ನ ಪೂಜೆ ಮುಗಿಯೋಷ್ಟಕ್ಕೆ ನನ್ನ ಹಸ್ಬೆಂಡು ನನ್ನ ಅವಾಗೆ ಹೇಳಿದ್ತಾರ ದೊಡ್ಡವ್ರ ಪೂಜೆ ಮಾಡೋಕ್ಕೆ ಅವರೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಸೊ ಅಲ್ಲಿ ಒಂದು ಸೈಡಲ್ಲಿ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಟವಲ್ ಎಲ್ಲ ಇಟ್ಟು ಕಳಶ ಬಟ್ಟೆ ಅವ್ರಿಗಿಷ್ಟವಾಗಿರೋ ಐಟಮ್ಸು ಅದೆಲ್ಲ ಮಾಡಿ ಈ ಥರ ದೊಡ್ಡವ್ರಿಗೆ ಪೂಜೆ ಮಾಡಿ ಇದ್ರು. ಆ್ಯಂಡ್ ಈ ಪೂಜೆ ಮುಗಿಯೋಷ್ಟಕ್ಕೆ ನನ್ನ ಮಗಳೂ ಟ್ರಿಕ್ ಆರ್ ಟ್ರೀಟಿಂಗ್ ಮುಗಿಸ್ಕೊಂಡು ಬಂದು ದೇವ್ರಿಗೆ ಕೈ ಮುಗ್ದು ದೊಡ್ಡವ್ರ ಹತ್ರ ಆಶೀರ್ವಾದ ತಗೊಂಡ್ಲು. ಸೊ ಈಗಿತ್ತು ನಮ್ಮ ದೀಪಾವಳಿ ಈ ವರ್ಷ. ನಿಮ್ಮ ದೀಪಾವಳಿ ಹೇಗೆ ನಡೀತು ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ತುಂಬ ದಿವಸ ಆದಮೇಲೆ ಆಲ್ಮೋಸ್ಟ್ 1 ವರ್ಷ ಆದಮೇಲೆ ಮತ್ತೆ ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಹೋಪ್ಫುಲಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ವಂಡರ್ಫುಲ್ ಡೇ.